ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸಿದ್ದೀನಿ. ನನಗೆ ಕಣ್ಣು ಬಿಟ್ಟರು ಮಹಾರಾಜರು, ಕಣ್ಣು ಮುಚ್ಚಿದ್ರು ಮಹಾರಾಜರು, ಊಟ ಮಾಡ್ತಿದ್ರು ಮಹಾರಾಜರು, ಓಡಾಡ್ತಾ ಇದ್ರು ಮಹಾರಾಜರು, ನಮ್ಮ ಮಹಾರಾಜರು ನನ್ನ ಮೈ ಮನಗಳನ್ನೆಲ್ಲ ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ನಾನು ಅಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ನಿಮಗೂ ಎಲ್ಲ ಚೆನ್ನಾಗಿ ಗೊತ್ತಿದೆ. ಅವ್ರು ಕಟ್ಟಿದಂಥ ಅರಮನೆಗಳು, ಅವ್ರು ಕಟ್ಟಿದಂಥ ರಸ್ತೆಗಳು, ಸೇತುವೆಗಳು, ಆಸ್ಪತ್ರೆಗಳು, ಮೂಲಭೂತ ಸೌಲಭ್ಯಗಳು ಎಲ್ಲವನ್ನು ನಾನು ವಿಧ ವಿಧವಾಗಿ ತೋರಿಸಿ ವರ್ಣಿಸಿದ್ದೀನಿ. ಮಹಾರಾಜರನ್ನು ನಾನು ವರ್ಣಿಸೋದನ್ನು ಮರ್ತುಬಿಟ್ಟಿದ್ದೀನಿ, ಅಥವಾ ನನಗೆ ಆ ಕಾಲ ಕೂಡ ಬಂದಿರಲಿಲ್ಲ. ದೈವಾಂಶ ಸಂಭೂತರಾದಂಥ ನಮ್ಮ ನಾಲ್ವಡಿ ಪ್ರಭುಗಳನ್ನು ನೋಡೋದಕ್ಕೆ ಈ ಎರಡು ಕಣ್ಣು ಸಾಲದು. ಕಣ್ಣಿದ್ರೆ ಯಾವುದೋ ಜನ್ಮದ ಪುಣ್ಯದಲ್ಲಿ ನಾವು ಅವರ ಆಡಳಿತದಲ್ಲಿ ನಾವೆಲ್ಲ ಹುಟ್ಟಿ ಬೆಳೆದು ಬದುಕಿ ಬಾಳ್ತಾ ಇದ್ದೀವಿ. ಅಂಥ ಮಹಾರಾಜರು ಹೇಗಿದ್ದರು, ಅಂಥ ಮಹಾರಾಜರು ನೋಡೋದೇ ಒಂದು ಸೌಂದರ್ಯ. ಅವರ ಅವರ ಒಂದು ದೈವಾಂಶ, ಒಂದು ಚೈತನ್ಯವನ್ನು ನೋಡ್ತಾ ಇದ್ದರೆ ನಮಗೆಲ್ಲ ಒಂದು ರೀತಿ ಆನಂದ ಆಗ್ತಾ ಇರುತ್ತೆ. ಅಂಥ ಮಹಾರಾಜರ ಅದ್ಭುತವಾದಂಥ ದಿರಿಸುಗಳನ್ನ ನೋಡೋವಂಥದ್ರಲ್ಲಿ ಇರೋವಂಥ ಆನಂದ ಇನ್ನೊಂದಿಲ್ಲ. ಅವರ ಪಚ್ಚೆ ವಜ್ರ ವೈಢೂರ್ಯ ಖಚಿತವಾದಂಥ ಅವರ ರಾಜ ಟಿವಿಯಿಂದ ಮಾಡಿದಂಥ ನಿಲುವಂಗಿಗಳು, ಇವನ್ನೆಲ್ಲ ನೋಡ್ತಾ ಇದ್ದಾಗ ಒಂದು ಆಸೆ ಬಂತು ನನಗೆ. ಇದನ್ನೆಲ್ಲ ಇವ್ರಿಗೆ ತಯಾರು ಮಾಡ್ತಿದ್ದವ್ರು ಯಾರು? ಮಹಾರಾಜರ ವಸ್ತ್ರಗಳನ್ನು ತಯಾರು ಮಾಡ್ತಿದ್ದವ್ರು ಯಾರು? ಮಹಾರಾಜರ ನಿಲುವಂಗಿಗಳನ್ನು ತಯಾರು ಮಾಡ್ತಿದ್ದವ್ರು ಯಾರು? ಮಹಾರಾಜರ ಒಂದು ರಾಜ ದರ್ಬಾರಿನ ಎಲ್ಲ ಒಂದು ವಸ್ತ್ರಗಳನ್ನು, ದಿರಿಸುಗಳನ್ನು ತಯಾರು ಮಾಡ್ತಿದ್ದಂಥವ್ರು ಯಾರು ಅನ್ನೋದೊಂದು ಕುತೂಹಲ ನನಗೂ ಇತ್ತು. ಆ ಕುತೂಹಲಕ್ಕೆ ಇವತ್ತು ಉತ್ತರ ಸಿಕ್ತು ಕಣ್ರಿ. ನಿಮಗೂ ಕರ್ಕೊಂಡೋಗೋದನ್ನು ತೋರಿಸೋಣ ಅಂತ ನನ್ನ ಆಸೆ ಇದೆ. ಬನ್ನಿ, ಇನ್ಯಾತಿಗೆ ತಡ. ಮಹಾರಾಜರಿಗೆ ವಸ್ತ್ರಗಳನ್ನು, ಅವರ ದಿರಿಸುಗಳನ್ನು, ಅವರ ನಿಲುವಂಗಿಗಳನ್ನು, ಅವರ ದರ್ಬಾರ ದಿರಿಸುಗಳನ್ನು ಎಲ್ಲವನ್ನು ಹೊಲಿದುಕೊಟ್ಟು ಮಹಾರಾಜರನ್ನು ಮತ್ತಷ್ಟು ಶೋಭಾಯಮಾನವಾಗಿ ಮಾಡ್ತಿದ್ದಂಥ ಜಾಗ, ಊರು, ಮನೆಯನ್ನು ನಾನು ಕಂಡಿಡ್ಕೊಂಡಿದ್ದೀನಿ. ನಿಮಗೂ ತೋರಿಸ್ಕೊಡ್ತೀನಿ. ಬನ್ನಿ, ಮತ್ತೆ ಹೋಗೋಣ. ಬನ್ನಿಪ್ಪ, ಅದು ತೆಗೆದ್ಬಿಡು. ಬನ್ನಿ ಸ್ನೇಹಿತರೆ, ನಾನು ಹೇಳಿದಂಥ ಐತಿಹಾಸಿಕವಾದಂಥ ಬಂಗ್ಲೆ ಹತ್ರ ನಾನು ನಿಮ್ಗೆ ಕರ್ಕೊಂಬಂದಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ತೋರಿಸಿ ಪಂಚರು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸಾಹುಕಾರ್ ಪಿ ಲಕ್ಷ್ಮಯ್ಯ ನಿಲಯ. 115 ವರ್ಷಗಳ ಹಿಂದೆ ಕಟ್ಟಿದಂಥ ಮನೆ, 120 ವರ್ಷಗಳ ಹಿಂದೆ ಕಟ್ಟಿದಂಥ ಮನೆ. 1900 ಅಜಮಾಸು, 1901ರಲ್ಲಿ ಕಟ್ಟಿದಂಥ ಮನೆ ಇದ. ಆಗ ನಮ್ಮ ದೈವಾಂಶ ಸಂಭೂತ ನಾಲ್ವಡಿ ಪ್ರಭುಗಳು ಇನ್ನೇನು ಯುಕ್ತ ವಯಸ್ಸಿಗೆ ಬಂದು ಅಧಿಕಾರವನ್ನು ವಹಿಸ್ಕೊಳ್ಳೋವಂಥ ಸಮಯದಲ್ಲಿ ಸಾಹುಕಾರ್ ಲಕ್ಷ್ಮಯ್ಯನವರ ನಿಲಯ ನೋಡ್ತಾ ಇದ್ದೀರಾ. ಸಾಹುಕಾರ್ ಪಿ ಲಕ್ಷ್ಮಯ್ಯನವರು, ಚೂರು ಮುಂದೆ ಬನ್ನಿಪ್ಪ, ಸಾಹುಕಾರ್ ಲಕ್ಷ್ಮಯ್ಯನವರು ನಮ್ಮ ಮಹಾರಾಜರಿಗೆ ದೈವಾಂಶ ಸಂಭೂತರಾದಂಥ ನಮ್ಮ ನಾಲ್ವಡಿ ಪ್ರಭುಗಳು ಮತ್ತವರ ಪರಿವಾರ ಎಲ್ಲರಿಗೂ ಅವರ ಅತ್ಯಂತ ಶುದ್ಧವಾದ ಸೊಗಸಾದ ವಜ್ರ ರತ್ನ ಮುತ್ತು ವೈಢೂರ್ಯ ಖಚಿತ ವಸ್ತ್ರಗಳನ್ನು, ದಿರಿಸುಗಳನ್ನು, ನಿಲುವಂಗಿಗಳನ್ನು, ದರ್ಬಾರ್ ಡ್ರೆಸ್ಗಳನ್ನು ಹೊಲಿದುಕೊಡ್ತಿದ್ದಂಥ ಮಹಾನುಭಾವರು ಇವರೇ. ಇಲ್ಲಿ ಹೊಲಿಸ್ಕೊಳ್ತಿದ್ದಂಥ ರಾಜ ಮಹಾರಾಜರುಗಳು, ಇಲ್ಲಿ ಹೊಲಿಸ್ಕೊತಿದ್ದಂಥ ರಾಜ ಮತ್ತವರ ಪರಿವಾರದವರು ಅದನ್ನು ಧರಿಸ್ಕೊಂಡು ಅವರನ್ನು ನೋಡ್ತಿದ್ದಂಥ ಚೆಲು ಹೇಗಿತ್ತು. ಈಗ ಅವರ ಫೋಟೋಗಳಲ್ಲಿ ನೀವೆಲ್ಲ ನೋಡಿದ್ದೀರಾ, ದೇಶ ವಿದೇಶಗಳಲ್ಲಿ ಅದರ ಪ್ರಖ್ಯಾತಿ ಹರಡಿತ್ತು. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈ ಮನೆಗೆ ಆಗಲೇ ಹೇಳಿದೆ 120 ವರ್ಷಗಳಷ್ಟು ನೂತನವಾದಂಥ, ಇನ್ನು ಎಷ್ಟು ಸೊಗಸಾಗಿ ನಿಂತಿದೆ ಅವರು ಈ ಮನೆಯವರು, ಈ ವಂಶಸ್ಥರು ಅದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆನೂ ನಾನು ಇದನ್ನು ಕರ್ಕೊಂಡೋಗಿ ತೋರಿಸ್ತೀನಿ. 120 ವರ್ಷಗಳ ಅಷ್ಟು ಹಳೆಯದಾದಂಥ ಈ ಮನೆಗೆ 1905 ಆಗಸ್ಟ್ 5ರಲ್ಲಿ ಏಷ್ಯಾದ ಮೊತ್ತ ಮೊದಲ ವಿದ್ಯುಚ್ಛಕ್ತಿ ದೀಪ ಬಂತು ಅಂತ ನಿಮಗೆ ಗೊತ್ತಿದೆ. ಅದಾದ ನಂತರ ಬೆಂಗಳೂರಿಗೆ ವಿದ್ಯುಚ್ಛಕ್ತಿ ದೀಪ ಬಂದ ನಂತರ ಕೆಲಕಾಲದಲ್ಲಿ ಮೈಸೂರು ಅರಮನೆಗೂ ವಿದ್ಯುಚ್ಛಕ್ತಿ ದೀಪವೊಂದಿಂದ ಅಲಂಕರಿಸಲಾಯಿತು. ಮೈಸೂರು ಅರಮನೆಗೆ ಬಂದ ಮೇಲೆ ಸುತ್ತಮುತ್ತಲ ಪ್ರದೇಶದಲ್ಲಿ ಇದ್ದಂಥ ಈ ಮನೆಗೆ ಮೊತ್ತ ಮೊದಲು ವಿದ್ಯುಚ್ಛಕ್ತಿ ಬಂದಿದ್ದು. ಅಂದಾಗ ಇದೆಲ್ಲಿದೆ ಅಂತ ನಾನು ಹೇಳೋದು ಮರ್ತುಬಿಟ್ಟೆ. ಇದು ಕೊಡಿಯಾಲ ಗ್ರಾಮ, ಮಂಡ್ಯ ಜಿಲ್ಲೆಯ ಕೊಡಿಯಾಲ ಗ್ರಾಮಕ್ಕೆ ಮೊತ್ತ ಮೊದಲ ಎಲೆಕ್ಟ್ರಿಸಿಟಿ ಬಂತು, ಈ ಮನೆಗೆ ಮೊತ್ತ ಮೊದಲ ಎಲೆಕ್ಟ್ರಿಸಿಟಿ ಬಂತು ಆವಾಗ ಮಹಾರಾಜರು ಇದಕ್ಕೆ ಸಂಪರ್ಕ ಕಲ್ಪಿಸ್ಕೊಟ್ರು ಅನ್ನೋವಂಥ ಒಂದು ಮಾತು. ಏಕೆಂತಂದರೆ ಇವರು ಮಹಾರಾಜರಿಗೆ ಅವರ ಬಟ್ಟೆ ಬರಗಳನ್ನು ಹೊಲಿಸ್ಕೊಡ್ತಾ ಇದ್ದರು. ಇವರು ಫ್ಯಾಷನ್ ಡಿಸೈನರ್ ಆಫ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ನಾನು ಇವತ್ತಿನ ಮಾತಲ್ಲಿ ಹೇಳ್ಬೋದು. ಅದ್ಭುತವಾದಂಥ ಡ್ರೆಸ್ಸಿಂಗ್ ಸೆನ್ಸು ಮಹಾರಾಜರಿಗಿತ್ತು. ನಿಮಗೆ ಚೆನ್ನಾಗಿ ಗೊತ್ತು, ಅವರ ವಿದೇಶ ಯುರೋಪ್ ಪ್ರವಾಸಗಳಲ್ಲಿರ್ಬೋದು, ಅವರ ದರ್ಬಾರ್ ಡ್ರೆಸ್ ಇರ್ಬೋದು, ಅವರ ಏನು ನಗರ ಸಂಚಾರ ಮಾಡ್ತಿರ್ಬೋದು, ಎಲ್ಲ ಒಂದು ವಿಧ ವಿಧವಾದಂಥ ಬೇರೆ ಬೇರೆಯಾದಂಥ ವೇಷಭೂಷಣಗಳಿಂದ ಮಹಾರಾಜರು ಕಂಗೊಳಿಸ್ತಾ ಇದ್ದರು. ಆ ಥರ ಎಲ್ಲ ಬಗೆಯ ಬಟ್ಟೆಗಳನ್ನು ಹೊಲ್ಕೊಡ್ತಿದ್ದವರು ಸಾಹುಕಾರ್ ಪಿ ಲಕ್ಷ್ಮಯ್ಯನವರು. ಹಾಗಾಗಿ ಅವ್ರಿಗೊಂದು ಹೃತ್ಪೂರ್ವಕ ನಮನಗಳು. ಅವ್ರ ಮನೆಯ ಒಳಗಡೆ ಹೋಗಿ ಅದೊಂದು
ಫೋಟೋನೂ ಇದೆ, ಅವರನ್ನ ನೋಡ್ಕೊಂಡ್ಬಿಡೋಣ ಬನ್ನಿ. ಮನೆಯನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅದನ್ನು ನೋಡ್ಕೊಂಡ್ಬಿಡೋಣ ಬನ್ನಿ. ಕಟ್ ಮಾಡು, ಅವಾಗ ಕಟ್ ಮಾಡು. ಒಂದೇ ನಿಮಿಷ ಸ್ನೇಹಿತರೆ, ಒಂದು ಭಾಳ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ ನಾನು ಮರೆತುಬಿಟ್ಟೆ, ಒಂದೇ ಒಂದು ಹೇಳಬೇಕು ಅಂತ ಕರ್ಕೊಂಡು ನೀನು ಬನ್ನಿ. ಇಲ್ಲಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಆದಂಥ ಕಟ್ಟಡ ನಾನು ನಿಮ್ಗೆ ತೋರಿಸ್ಬೇಕಾಯ್ತು. ಇಲ್ಲಿ ತೋರಿಸಿಪ್ಪ ಒಂದು ಸ್ವಲ್ಪ. ನಮ್ಮ ಗ್ರಾಮ ಪಂಚಾಯತ್ ಕಾರ್ಯಾಲಯ ಕೊಡಿಯಾಲ ಅರಕೆರೆ ಹೋಬಳಿ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ. ಇದು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆಗೆ ಸೇರಿದಂಥದ್ದು. ಮಹಾರಾಜರಿಗೆ ಮಂಡ್ಯ ಜಿಲ್ಲೆ ಮೇಲೆ ಭಾಳ ವಿಶೇಷವಾದಂಥ ಪ್ರೀತಿ ನಿಮ್ಗೆ ಗೊತ್ತು. ಕನ್ನಂಬಾಡಿ ಮಂಡ್ಯ ಜಿಲ್ಲೆಗೆ ಸೇರಿಸ್ಬಿಟ್ಟು ಮಹಾರಾಜರು ಅಜರಾಮರ ಆಗೋದ್ರು, ನಿಮ್ಗೆ ಅದೆಲ್ಲ ಚೆನ್ನಾಗಿ ಗೊತ್ತು. ಈ ಒಂದು ಐತಿಹಾಸಿಕ ಆ ಕಟ್ಟಡ ತೋರಿಸಿಪ್ಪ, ಕಟ್ಟಡ ತೋರಿಸ್ತಾ ಇದ್ದೀರ ನೀವು. ಈ ಒಂದು ಐತಿಹಾಸಿಕವಾದಂಥ ಕಟ್ಟಡವೂ ಸಹ ಅಷ್ಟೇ ಹಳೆಯದಾದಂಥ ಕಟ್ಟಡ. ಏನಕ್ಕೆ ಅಂತಂದರೆ, ನಮ್ಮೆಲ್ಲರ ನೆಚ್ಚಿನ ದಿವಾನರಾದಂಥ ಸರ್ ಮಿರ್ಜಾ ಇಸ್ಮಾಯಿಲ್ರು ನಗರ ಸಂಚಾರಕ್ಕೆ ಅಂತ ಈ ಭಾಗಕ್ಕೆ ಬಂದಾಗ ಉಳ್ಕೊಳ್ತಿದ್ದಂಥ ಪ್ರವಾಸಿ ಮಂದಿರ ಅದು. ಎಷ್ಟು ಚೆನ್ನಾಗಿದೆ ನೋಡಿ, ಸರ್ ದಿವಾನ್ ಮಿರ್ಜಾ ಇಸ್ಮಾಯಿಲ್ರು, ಸರ್ ಮಿರ್ಜಾ ಇಸ್ಮಾಯಿಲ್ರು ಉಳ್ಕೊಳ್ತಾ ಇದ್ದಂಥ ಪ್ರವಾಸಿ ಮಂದಿರ ಅದು. ಅದು ಅವರು ಇಲ್ಲಿ ಉಳ್ಕೊಂಡು ಈ ಭಾಗದ ಎಲ್ಲ ಒಂದು ಪ್ರದೇಶಗಳನ್ನು ವೀಕ್ಷಣೆ ಮಾಡಿಕೊಂಡು ಅವರ ಏನಿದೆ ಅವ್ರ ಕೆಲಸಗಳನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದಂಥ ಕಾಲ ಅದು. ಸೊ ಹಾಗಾಗಿ ಅವ್ರು ಬಂದಾಗೆಲ್ಲ ಇಲ್ಲಿ ಉಳ್ಕೊತಾ ಇದ್ದರು. ಇನ್ನೊಂದು ಮ್ಯಾಟ್ರ್ ಏನು ಗೊತ್ತಾ, ಅವ್ರು ಇಲ್ಲಿ ಉಳ್ಕೊತಾ ಇದ್ದಾಗ ಅವ್ರು ಇಲ್ಲಿ ಬಂದು ಉಳ್ಕೊಂಡ್ರು ಅಂದ ತಕ್ಷಣ ಇದೇ ಸಾಹುಕಾರ ಲಕ್ಷ್ಮಯ್ಯನವರ ಮನೆಯಿಂದ ಫ್ರೆಶ್ಲಿ ಬ್ರೀವ್ಡ್ ಕಾಫಿ, ಅವಾಗ ತಾನೇ ಹುರಿದ ಕಾಫಿಯ ಬೀಜಗಳನ್ನು ಕುಟ್ಟಿ ಪುಡಿ ಮಾಡಿ ಘಮ ಘಮ ಅನ್ನೋವಂಥ ಕಾಫಿನ ತಯಾರಿಸಿ ಅವ್ರು ಕೊಡ್ತಾಯಿದ್ರು ಅಂತ. ನಮಗೂ ಅಂಥದ್ದೇ ಕಾಫಿ, ಭಾಳ ಸೂಪರಾಗಿರೋಂಥ ಕಾಫಿ ನಮಗೂ ಇಲ್ಲಿ ಸಿಗುತ್ತೆ. ಕಾಫಿನೂ ಕುಡಿದ್ಬಿಡೋಣ, ಒಳಗಡೆ ಲಕ್ಷ್ಮಯ್ಯನವ್ರನ್ನ ನೋಡಿ ಅವ್ರಿಗೊಂದು ನಮಸ್ಕಾರ ಹಾಕಿ ಕೃತಾರ್ಥರಾಗ್ಬಿಡೋಣ ಬನ್ನಿಪ್ಪ. ಹ್ಞೂ ಬನ್ನಿ ಸ್ನೇಹಿತರೆ, ಸಾಹುಕಾರ ಲಕ್ಷ್ಮಯ್ಯನವ್ರನ್ನ ನೋಡೋವಂಥ ಸಮಯ ಬನ್ನಿ. ನನಗೆ ಈಗ ನಾವು ಒಂದು ಶತಮಾನದಷ್ಟು ಹಳೆಯದಾದಂಥ ದಿವ್ಯವಾದಂಥ ಬಂಗ್ಲೆ ಒಳಗೆ ಹೋಗ್ತಾ ಇದ್ದೀವಿ. ಈಗ ಅದನ್ನು ನೋಡೋದಕ್ಕೆ ಖುಷಿಯಾಗುತ್ತೆ. ಬನ್ನಿ ಒಳಗಡೆ ಬನ್ನಿಪ್ಪ. ಬಹಳ ಸೊಗಸಾದಂಥ, ಬಹಳ ಸೊಗಸಾಗಿ ಮೇಂಟೈನ್ ಮಾಡಿರ್ತಕ್ಕಂಥ ಶತಮಾನಗಳಷ್ಟು ಹಳೆಯದಾದಂಥ ಬಂಗ್ಲೆ, ಇನ್ನೂ ಸುಸ್ಥಿತಿಯಲ್ಲಿ ವಾಸ ಮಾಡೋಷ್ಟು ವಾಸಯೋಗ್ಯವಾದಂಥ ಅದ್ಭುತವಾದಂಥ ಬಂಗ್ಲೆ ನೀವು ನೋಡ್ತಾ ಇದ್ರ. ಇಲ್ಲಿ ಬನ್ನಿ, ಈಗ ನೀವು ನೋಡ್ತಾ ಇರೋವಂಥದ್ದು ಮಹಾರಾಜರ ದಿರಿಸುಗಳನ್ನ, ಅವರ ಪರಿವಾರದವರಿಗೆ ಸೀರೆಗಳನ್ನ ಹೊಲಿದು ಕೊಟ್ಟಂತ, ತಯಾರು ಮಾಡಿಕೊಟ್ಟಂತ, ದರ್ಬಾರ ದಿರಿಸುಗಳನ್ನ ತಯಾರು ಮಾಡಿಕೊಟ್ಟಂತ ಪ್ರಾತಸ್ಮರಣೀಯ ಮಹಾನುಭಾವರಾದಂತ ಸಾಹುಕಾರ ಲಕ್ಷ್ಮಯ್ಯನವರನ್ನ ನೀವು ನೋಡ್ತಾ ಇದ್ದೀರಾ. ಈಗ ಅವರ ಮನೆಯವರನ್ನ ಒಂದ್ಸಲಿ ತೋರಿಸ್ಕೊಡಿ, ಮತ್ತೆ ಅವರ ಮೊಮ್ಮಗ ಅವ್ರ ಮನೆಯವರನ್ನ ನೋಡ್ತಾ ಇದ್ದೀರಾ. ಈಗ ಅವರ ಮೊಮ್ಮಗನ ಸೊಸೆಯವರಾದಂತ ಅವರನ್ನ ಏನ್ ಹೇಳ್ತೀರ, ಅವ್ರೊಂದು ಎರಡು ಮಾತು ಹೇಳಬೇಕು. ಈಗ ನೀವು ಏನ್ ಹೇಳ್ತೀರಿ, ಈಗ ನೀವು ಹೇಳಿ. ನನ್ನ ಹೆಸರು ಕಲ್ಪನಾ ಅಂತ, ಮನೆ ವಿಚಾರವಾಗಿ ಎಲ್ಲ ನಮ್ಮ ಮಕ್ಕಳ ಡೀಟೇಲ್ಸ್ ಹೇಳ್ತಾರೆ. ಆಗ್ಲಿ. ಸೊ ಮೇಡಮ್, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ವರ್ಷ ಕೊಡಿಯಾಲ್ ಅಂತ. ನನ್ನ ಸರ್ನೇಮೆ ಕೊಡಿಯಾಲ್ ಅಂತ. ನಮ್ಮ ತಂದೆ ಈ ಊರಿನ ಮೇಲಿರೋ ಪ್ರೀತಿ, ಮತ್ತೆ ಅವ್ರ ತಾತನ ಮೇಲಿರೋ ಪ್ರೀತಿ, ನಮ್ಮ ಕೋಲ್ ತಾತನ ಮೇಲಿರೋ ಪ್ರೀತಿಗೆ ಇಟ್ಟಿರೋದು. ನಮ್ಮ ತಾತ ಈ ಮನೆಗೆ 130 ಆಗಿದೆ. ಸೊ ಇಟ್ಸ್ ಅನ್ ಆಂಟಿಕ್ ಬಿಲ್ಡಿಂಗ್. ನಾವೀಗ 3 ಬ್ಯಾಕ್ ರೆನೋವೇಟ್ ಮಾಡಿಸಿದ್ವಿ. ನಮ್ಮ ತಾತ ಲಕ್ಷ್ಮೀ ತಾತ ಅವರು ತುಂಬ ಕೆಲಸಗಳು ಮಾಡಿದ್ದಾರೆ ಈ ಊರಿಗೆ, ಈ ಜನರಿಗೋಸ್ಕರ ಅಂತ ಹೇಳಿ. ಅವ್ರು ಫಸ್ಟು ಮೇಲ್ಕೋಟೆ HD ಕೋಟೆ ಹತ್ರ ಇದ್ದಿದ್ದು ಬೆಳ್ತೂರಲ್ಲಿ, ಅಲ್ಲಿಂದ ಮೈಸೂರು ಆಸ್ಥಾನಕ್ಕೆ ಬಟ್ಟೆ ಸ್ಯಾಂಪಲ್ನ ಕೊಡ್ತಾರೆ. ಸೊ ಅದನ್ನು ಮೆಚ್ಚುಗೆ ಪಟ್ಟು ಒಡೆಯರವರು ಅಲ್ಲಿಂದ ಇಲ್ಲಿಗೆ ಮೈಗ್ರೇಟ್ ಮಾಡಿಸ್ತಾರೆ ಫ್ಯಾಮಿಲಿನ. ಆವಾಗ ಅವರು ಕೊಡಿಯಾಲಕ್ಕೆ ಬಂದು ಸೇರ್ತಾರೆ. ಇಲ್ಲಿ ಬಂದಮೇಲೆ ಅವ್ರದ್ದು ಮೇನ್ ಕಸುಬು ಆಗಿರುತ್ತೆ ವೀರಿಂಗು. ಅವರು ಚಿನ್ನದ ರೇಖೆ ಮತ್ತು ಬೆಳ್ಳಿ ರೇಖೆ ಇರೋ ಸೀರೆಗಳು, ಆಮೇಲೆ ಪಟಾಪಟ್ಟಿ ಬಟ್ಟೆಗಳು, ಆವಾಗ ಚೆಕ್ಸ್ ಬಟ್ಟೆಗಳು ಇದೆಲ್ಲ ತುಂಬ ಟ್ರಾನ್ಸ್ಪೋರ್ಟ್ ಕೂಡ ಮಾಡ್ತಿದ್ರು. ಅದರಿಂದ ಅವರು ತುಂಬ ಚೆನ್ನಾಗಿ ಬೆಳೀತಾರೆ. ಅದೊಂದೇ ಅಲ್ಲದೆ ಅವರು ತುಂಬ ಚಾರಿಟಿ ಓರಿಯೆಂಟೆಡ್ ಪರ್ಸನ್ ಆಗಿರೋದ್ರಿಂದ ಇಲ್ಲಿ ಸುಮಾರು ಬೆಳವಣಿಗೆಗಳು ಮಾಡ್ತಾರೆ. ಇಲ್ಲಿ ಊರಿಗೆ ನೀರಿನ ಪ್ರಾಬ್ಲಮ್ ಇದ್ದಿದ್ದಾಗ ಕಲ್ಯಾಣಿ ತೆಗೆಸ್ತಾರೆ ಸ್ವೀಟ್ ವಾಟರ್ಗೋಸ್ಕರ. ಆ್ಯಂಡ್ 5 ಬಾವಿಗಳಿದ್ದಾವೆ ಈ ಊರಲ್ಲಿ. ಆ ಬಾವಿಗಳು ಇವತ್ತಿಗೂ ಬತ್ತೋಗೋದಿಲ್ಲ, ಅಷ್ಟು ಚೆನ್ನಾಗಿ ತೆಗೆಸಿರೋದು. ತುಂಬ ಇಂಪಾರ್ಟೆಂಟ್ ಕೆಲಸ ಅದು. ಅದಾದಮೇಲೆ ಅವರು ಆ ಟೈಮಲ್ಲಿ ಟ್ರಾನ್ಸ್ಪೋರ್ಟೇಷನ್, ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ಹೇಳಿ ಪ್ರಾಬ್ಲಮ್ ಆಗ್ತಿದ್ದರಿಂದ ಅವರು ಯಲ್ಯೂರ್ ಸರ್ಕಲಿಂದ ಮಂಡ್ಯ ಕೊಪ್ಪಲ್ವರೆಗೂ ಸ್ವಂತ ದುಡ್ಡಿನಲ್ಲಿ ರೋಡ್ ಮಾಡಿಸ್ತಾರೆ. ರೋಡ್ ಎಷ್ಟು ಮಟ್ಟಿಗೆ ಮಾಡಿಸ್ತಾರೆ ಅಂದರೆ, ಮೇನ್ ರೋಡ್ ಅಲ್ಲದೆ ಆಜು ಬಾಜು ಜಾಗ ಕೂಡ ಅವ್ರು ಖರೀದಿಸ್ತಾರೆ ಅದು ರೋಡ್ಗೆ ಸೇರಬೇಕು ಅಂತ ಹೇಳಿ. ಅದ್ರ ಜೊತೆಗೆ ಎಲ್ಲ ಅಕ್ಕಪಕ್ಕ ಸಾಲಾಗಿ ಆಲದ ಮರಗಳನ್ನು ನೆಡೆಸ್ತಾರೆ. ಅದಕ್ಕೆ ನೀರು ಹಾಯಿಸೋಕ್ಕೆ ಅಂತ ಹೇಳಿ 4 ಎತ್ತಿನ ಗಾಡಿ,
ಆಮೇಲೆ ಅದಕ್ಕೆ ಅಂತ ಹೇಳಿ ಜನರನ್ನ ಇಟ್ಟು ಮನೆಯಿಂದ ನೀರನ್ನ ಹುಡುಗೆಗಳಲ್ಲಿ ಹಾಕಿ ಕಳಿಸಿ ಅದಕ್ಕೆ ನೀರು ಹಾಯಿಸಿ ಬೆಳೆಸ್ತಾರೆ. ಬಟ್ ಈಗ ತುಂಬಾ ಉಳಿದಿಲ್ಲ, ಒಂದೆರಡು ಮರಗಳು ಸಿಗುತ್ತೆ ಅಷ್ಟೇ ನಿಮಗೆ ನೋಡೋದಕ್ಕೆ. ಅದಾದ್ಮೇಲೆ ಅವರು ದೇವಸ್ಥಾನ ಕಟ್ಟಿಸ್ತಾರೆ, ಸ್ಕೂಲ್ಗೋಸ್ಕರ ಜಾಗ ಮಾಡ್ತಾರೆ, ಹಾಗೆ ಇದು ಹಾಸ್ಪಿಟಲ್ಗೋಸ್ಕರ ಅವ್ರ ಮಕ್ಕಳು ಮಾಡ್ತಾರೆ. ಆಮೇಲೆ ಅವ್ರ ಮಕ್ಕಳು ಸಾಹುಕಾರ ಕೃಷ್ಣಪ್ಪ, ಸಾಹುಕಾರ ಗೋವಿಂದ ರಾಜು, ಆಮೇಲೆ ಸಾಹುಕಾರ ಅಶ್ವಥ್ ನಾರಾಯಣ, ಇವರೆಲ್ಲರೂ ಇದೇ ಕೆಲಸಗಳಲ್ಲಿ ಮುಂದುವರಿತಾರೆ. ಅದಾದ ನಂತರ ನಮ್ಮ ತಾತ ಆ ಟೈಮಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಜೊತೆ ತುಂಬಾ ಒಡನಾಟ ಇಟ್ಕೊಂಡಿದ್ದರಿಂದ ತುಂಬಾ ಚಾರಿಟಿ ವರ್ಕ್ ಮಾಡಿದ್ದಾರೆ. ಇಲ್ಲಿ ಎಸಿ ಕಾಲೋನಿ ಅಂದ್ರೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅಂತ ಹೇಳಿ ಜಾಗವನ್ನು ಬಿಟ್ಟು ಮನೆಗಳು ಕಟ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ. ಆಮೇಲೆ ಆ ಟೈಮಲ್ಲಿ ದಸರಾ ಟೈಮಲ್ಲಿ ಯಾರ್ಯಾರಿಗೆ ಮೈಸೂರಿಗೆ ಹೋಗಿ ಟ್ರಾವೆಲ್ ಮಾಡಿ ಮನೆ ಅದು ಲೈಟಿಂಗ್ಸ್ ನೋಡ್ಲಿಕ್ಕೆ ಆಗ್ತಿರ್ಲಿಲ್ವೋ ಅಂತವರಿಗೆ ಈ ಮನೆಯನ್ನ ಅಷ್ಟೇ ಅದ್ದೂರಿಯಾಗಿ ಲೈಟ್ಸು ಫುಲ್ ಸಾಲಾಗಿ ಫುಲ್ ಬಿಲ್ಡಿಂಗ್ ಲೈಟ್ ಅಪ್ ಆಗ್ತಾ ಇತ್ತು. ಸೊ ಅದನ್ನ ನೋಡ್ಲಿಕ್ಕೆ ಅಂತ ಮದ್ದೂರಿಂದ ಎಲ್ಲ ಜನರು ಇಲ್ಲಿಗೆ ಬರ್ತಿದ್ರಂತೆ ಈ ಮನೆಯನ್ನ ನೋಡೋದಕ್ಕೆ. ಸೊ ಈ ಮನೆ ಆ ಪ್ರಾಚೀನದ ಗಂಡಬೇರುಂಡ ಚಿಹ್ನೆಗಳಾಗ್ಲಿ ಲಾಂಛನಗಳಾಗ್ಲಿ ಅದೆಲ್ಲ ಈ ಮನೇಲಿ ಕಾಣ್ಬರುತ್ತೆ. ಅದು ತುಂಬಾ ಸೀಕ್ರೆಟ್, ಅದು ಎಲ್ರಿಗೂ ಪರ್ಮಿಷನ್ ಇರೋದಿಲ್ಲ ಅದನ್ನ ಹಾಕೊಳ್ಳೋದಿಕ್ಕೆ. ಸೊ ನಾವು ತುಂಬಾ ಲಕ್ಕಿ ಫೀಲ್ ಮಾಡ್ತೀವಿ ಅವರ ಫ್ಯಾಮಿಲಿಯಲ್ಲಿ ಒಬ್ಬ ಮೆಂಬರ್ ಆಗಿರೋದ್ರಿಂದ. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಅದ್ಭುತವಾದ, ಕೇಳಲಿಕ್ಕೆ ಎಷ್ಟು ಖುಷಿಯಾದಂತ. ಇಲ್ಲಿ ಒಳಗಡೆ ಒಂದು ತೊಟ್ಟಿ ಇದೆ, ಬನ್ನಿ ತೋರಿಸ್ಕೊಳ್ಳೋಣ. ಆ ತೊಟ್ಟಿ ತೋರಿಸ್ಬಿಟ್ಟು ನಾವು ಇಕ್ಕಿದ್ದಂತೆ ಹೇಳ್ತೀನಿ, ನೀವು ನೋಡ್ತಾ ಇದ್ರೆ ಒಂದು ಅದ್ಭುತವಾದಂತ ನಾಲ್ಕು ಕಂಬಗಳ ತೊಟ್ಟಿ. ಇದು ಮರದಿಂದ ಮಾಡಿದಂತ, ಸ್ವಲ್ಪ ಒಳಗೆ ಬನ್ನಿ, ಹತ್ತಿರಕ್ಕೆ ಬನ್ನಿ, ಸ್ವಲ್ಪ ಹತ್ತಿರಕ್ಕೆ ಬಂದ್ರೆ ನೀವು ತೋರಿಸ್ಬೋದು. ಇದು ಮರದಿಂದ ಮಾಡಿದ, ಸಂಪೂರ್ಣ ಮರದಿಂದ ಮಾಡಿದಂತ ಮರದ ತೊಲೆ. ಎಷ್ಟು ಅದ್ಭುತವಾಗಿದೆ, ಎಷ್ಟು ಸುಂದರವಾಗಿದೆ, ನೀವು ನೋಡ್ತಾ ಇದ್ದೀರಾ. ತೊಟ್ಟಿನ ಸ್ವಲ್ಪ ತೋರಿಸಿಪ್ಪ, ಈಗ ತೊಟ್ಟಿನ ಸ್ವಲ್ಪ ತೋರಿಸಿ. ಕೇಳಿದ್ರಲ್ಲ ಸ್ನೇಹಿತರೆ, ರಸ್ತೆಗಳನ್ನ ಮಾಡಿಸಿದಂತ, ರಸ್ತೆ ಪಕ್ಕ ಇದ್ದ ಜಾಗಗಳನ್ನ ತಗೊಂಡು ಮರಗಳನ್ನ ನೆಡೆಸಿದಂತ, ಲೈಟ್ ಅಪ್ ಮಾಡಿಸಿದಂತ, ಬಾವಿಗಳನ್ನ ತೊರೆಸಿದಂತ, ಸ್ಕೂಲ್ ಕಟ್ಟಿಸಿದಂತ, ಕೆರೆಗಳನ್ನು ಕಟ್ಟಿಸು, ಬಾವಿಯನ್ನು ತೆಗೆಸುವಂತ ಹಿಂದೆಲ್ಲ ರಾಜರಿಗೆ ರಾಜಮಾತೆಯರು ಹೇಳ್ಕೊಡ್ತಾ ಇದ್ದಿದ್ದು ನಮ್ಗೆ ಚೆನ್ನಾಗಿ ಜ್ಞಾಪಕ ಇದೆ. ನಾಲ್ವಡಿ ಪ್ರಭುಗಳಂತ, ದೈವಾಂಶ ಸಂಭೂತರ ಪ್ರಭುಗಳಂತ ಆಶ್ರಯದಲ್ಲಿ ಎಂತೆಂಥ ಮಹಾನುಭಾವರುಗಳು ನಮ್ಮ ನಾಡನ್ನ ಕಟ್ಟಿ ಉಳಿಸಿ ಬೆಳೆಸಿ ಹೋಗಿದ್ದಾರೆ. ಎಲೆ ಮರೆ ಕಾಯಂತೆ ಹೇಗೆ ಸಮಾಜ ಸೇವೆಯನ್ನ ಸದ್ದಿಲ್ಲದೆ ಮಾಡಿ ತಮ್ಮ ಜೀವನವನ್ನ ಸಾರ್ಥಕಪಡಿಸ್ಕೊಂಡಿದ್ದಾರೆ. ನಮ್ಮ ಜೀವನ ಸಾರ್ಥಕ ಯಾವಾಗುತ್ತೆ ಅಂದರೆ ಇಂಥ ಮಹಾನ್ ಭಾವರುಗಳನ್ನು ನಾವು ನೆನೆದಾಗ, ಇಂಥ ಮಹಾನ್ ಭಾವರುಗಳ ಹೆಸರಲ್ಲಿ ನಾವು ಒಂದು ಒಳ್ಳೆ ಕಾರ್ಯ ಮಾಡಿದಾಗ, ಇಂಥ ಮಹಾನ್ ಭಾವರುಗಳನ್ನು ನಾವು ಪ್ರಾತಸ್ಮರಣೀಯರಾಗಿ ಮಾಡ್ಕೊಂಡಾಗ ನಮ್ಮ ಬದುಕು ಸಹ ಹಸನಾಗುತ್ತೆ. ಸಾಹುಕಾರ ಲಕ್ಷ್ಮಯ್ಯನವರು ಅಂಥ ಒಂದು ಪ್ರಾತಸ್ಮರಣೀಯರ ಸಾಲಿನಲ್ಲಿ ಒಬ್ಬರಾಗಿದ್ದಾರೆ. ಮಹಾರಾಜರಿಗೆ ದಿರಿಸಿಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಅಂತ ಹೆಸಡಿಕೋಟೆ ಬೆಳತ್ತೂರಿನಿಂದ ಬಂದಂಥ ಸಾಹುಕಾರ ಲಕ್ಷ್ಮಯ್ಯನವರು ಈ ಕೊಡೆಯಾಲದಲ್ಲಿ ನೆಲೆ ನಿಂತು ಸುತ್ತಮುತ್ತಲ 10 ಜನಕ್ಕೆ 10 ಗ್ರಾಮಗಳಿಗೆ ತಮ್ಮ ಕೈಲಾದಂಥ ಒಳ್ಳೆಯದನ್ನು ಮಾಡಿ ಹರಸಿ ಅವರು ಅಮರರಾಗಿ ಅವರ ಹೆಸರನ್ನು ಅಮರ ಅಜರಾಮರ ಮಾಡ್ಕೊಂಡ್ಬಿಟ್ರು. ಮಹಾರಾಜರ ಆಡಳಿತದಲ್ಲಿ ಎಂತೆಂಥ ಹೂವುಗಳು ಈ ಮೈಸೂರಿನ ನೆಲದಲ್ಲಿ ಹರಡ್ಕೊಂಡು ಅನ್ನೋದಕ್ಕೆ ಸಾಹುಕಾರ ಲಕ್ಷ್ಮಯ್ಯನವರು ಒಂದು ನಿದರ್ಶನ ಆಗ್ತಾರೆ. ಎಂಥ ಬ್ಯೂಟಿಫುಲ್ ಕತೆ ಅಲ್ವೇ. ನೀವು ಈ ಕಡೆ ಬಂದಾಗ ಮಂಡ್ಯ ಕಡೆಯಿಂದ ಬಂದಾಗ ಎಲ್ಲೂರು ಸರ್ಕಲಲ್ಲಿ ಒಳಗಡೆ ತಗೊಂಡ್ರೆ 5 ನಿಮಿಷಕ್ಕೆ ನೀವು ಕೊಡೆಯಾಲಿಗೆ ಬರ್ತೀರಾ. ಕೊಡೆಯಾಲಿಗೆ ಬಂದರೆ ಭವ್ಯವಾದಂಥ 120 ವರ್ಷಗಳ ಕಟ್ಟಡ ಸಾಹುಕಾರ ಲಕ್ಷ್ಮಯ್ಯನವರ ಬಂಗ್ಲೆ ಅಂತದ್ದು ನಿಮಗೆ ಸೆಳೆಯುತ್ತೆ. ಹೊರಗಡೆ ಗಂಡಮೇರಿಂದ ಲಾಂಛನ ದಿವಿನಾಗಿ ನಿಂತು ನಿಮಗೆ ಒಂದು ನೀವು ನೋಡಿದ ತಕ್ಷಣ ಅದಕ್ಕೊಂದು ಗೌರವ ಸಲ್ಲಿಸ್ಬೇಕು ಅಂತ ಗೌರವ ಒಪ್ಪುವಂಥ ಒಂದು ದಿವಿನಾದ ಬಂಗ್ಲೆ ಇದೆ. ಎದುರುಗಡೆನೆ ಸರ್ ಮಿರ್ಜಾ ಇಸ್ಮಾಯಿಲ್ ಇದ್ದಂಥ ಮನೆಯೂ ಇದೆ. ಅವ್ರಿಗೆ ಅತ್ಯುತ್ತಮವಾದಂಥ ಬ್ಯೂಟಿಫುಲ್ ಆದಂಥ ಘಮಘಮಿಸುವಂಥ ಹಬೆಯಾಡುವಂಥ ದೇವತೆಗಳ ಮಾತ್ರವೇ ಕುಡಿಯಬಲ್ಲವಂಥ ಒಂದು ಕಾಫಿನೂ ಸಹ ಅವ್ರು ಕೊಡ್ತಾ ಇದ್ರು. ಈಗಲೂ ನನಗೆ ಕೊಡ್ತಾರೆ ಅದನ್ನು. ಅದ್ಭುತವಾದಂಥ ಕಾಫಿ ನಾವು ಕುಡಿತೀವಿ ಅಂತ ಹೇಳ್ತಾ, ನೀವು ಈ ಮನೇನ ಬಂದು ನೋಡಿ, ಹೊರಗಡೆಯಿಂದ ನೋಡ್ಕೊಂಡು ಹೋಗಿ ಮನೆಯವ್ರಿಗೆ ಮಾಡಿಬಿಡಿ ಅಂತ ಹೇಳ್ತಾ, ಅದ್ಭುತವಾದಂಥ ಈ ಪ್ರಾತಸ್ಮರಣೆಯರು ಇಂಥ ಪ್ರಾತಸ್ಮರಣೀಯರನ್ನು ಹುದುಗಿ ಹೋದ ಎಲ್ಲ ಪ್ರಾತಸ್ಮರಣೆಯನ್ನು ನೆನ್ಕೊಳ್ಳೋ ಅಂಥ ಕಾರ್ಯ ನಾವು ಮಾಡಲೇಬೇಕಾಗಿದೆ ಸ್ನೇಹಿತರೆ. ಅಂಥ ಒಂದು ಪ್ರಾತಸ್ಮರಣೆಯ ಸಾಲಿನಲ್ಲಿ ಸಾಹುಕಾರ ಲಕ್ಷ್ಮಯ್ಯನವರು ಸೇರ್ತಾರೆ ಅಂತ ಹೇಳ್ತಾ ನಾನು ಈ ವಿಡಿಯೋದಲ್ಲೇ ಮುಗಿಸ್ತೀನಿ. ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಮುಂದಿನ ವಾರ ಎಂದಿನಂತೆ ಮತ್ತೊಂದು ಇಂಥ ದೈತಿಹಾಸಿಕವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಜೋಪಾನವಾಗಿರಿ, ಟೇಕ್ ಕೇರ್, ಲವ್ ಯು.